ಮೇಡಮ್, ಪ್ಲೀಸ್ ಮೇಡಮ್, ಒಂದ್ಸಲ ಮಾತಾಡ್ತೀವಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್. ಪಲ್ಲವಿ, ಪಲ್ಲವಿ ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಲಾಯರ್ ಹತ್ರ ಮಾತಾಡಿ ಹೇಗಾದರೂ ಬೇಲ್ ತೊಗೊಂಡು ಬರ್ತೀನಿ. ನಿನ್ನೆ ಜ್ವರ ಬಂತು, ಸೆಲ್ ಪೂರ್ತಿ ಯೂರಿನ್ ವಾಸ್ತೆ, ನನ್ನಿಂದ ಆಗ್ತಿಲ್ಲ ಸರಿನಾ, ನನಗೇನೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಪಲ್ಲವಿ, ಪಲ್ಲವಿ, ಪಲ್ಲವಿ ನಾವು ಹೇಗಾದರೂ ಬೇಲ್ ತೊಗೊಂಡು ಬರ್ತೀವಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಏನು ಎಂ ಪಿ ಮಗನ ಮೇಲೆ ಅಟ್ಯಾಕ್ ಮಾಡಿದ್ಲಾ? ನಾನು ಬೇಲ್ ಕೊಡ್ಸೋಕ್ಕಾಗಲ್ಲ. ಸರ್ 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 ಪ್ಲೀಸ್ ಸರ್ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಹೋಗ್ರಮ್ಮ, ಅವ್ರ ಜೊತೆ ಯಾರು ಇಟ್ಕೊಳ್ತಾರ? ಸರ್ 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 ಜಡ್ಜ್ ಹತ್ರ ಹೋಗಿ ಎಮರ್ಜೆನ್ಸಿ ಬೇಲ್ ಅಪ್ಲೈ ಮಾಡಿದ್ರೆ ಬೇಲ್ ಸಿಗುತ್ತಂತೆ ಸರ್. ಯಾರು ಹೇಳಿದ್ದು? ಲಾಯರ್ ಸತ್ಯದೇವ್. ಸಸ್ಪೆಂಡ್ ಆಗಿದ ಕುಡುಕ ಲಾಯರ್ ಸತ್ಯದೇವ. ಹೌದು ಸರ್. ಟೆನ್ಷನ್ ಏನಿಲ್ಲ ತಾನೆ? ಟೆನ್ಷನ್ ಏನಿಲ್ಲ ಸರ್, ಇಂಥದ್ದು ನಮ್ಮ ದೇಶದಲ್ಲಿ ದಿನಕ್ಕೆ 100 ಕೇಸ್ಗಳು ಬರ್ತವೆ. ಅವ್ರವ್ರ ಟೆನ್ಷನ್ ಅವ್ರಿಗೆ, ಯಾರು ತಲೆ ಕೆಡಿಸ್ಕೊಳ್ತಾರೆ ಹೇಳಿ. ಆದ್ರೂ ಆ ಹುಡುಗಿರ್ಗೆ ಅಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಏನಿಲ್ಲ ಸರ್. ಎಲ್ಲರೂ ಮಿಡಲ್ ಕ್ಲಾಸ್ ಅವರು. ನಾವು ಅಂತ ಗೊತ್ತಾಗಿ ಈ ಕೇಸ್ನ ಯಾವ ಲಾಯರು ತಗೊಳ್ತಾ ಇಲ್ಲ, ತಗೊಳ್ಳೋದು ಇಲ್ಲ. ನಾನು ನೋಡ್ಕೊಳ್ತೀನಿ ಬಿಡಿ. ಸುಧಾಕರ್ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡಿ. ಈ ಇಶ್ಯೂ ದೊಡ್ಡದಾಗಿ ಮೀಡಿಯಾದಲ್ಲಿ ಬಂದ್ರೆ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಏನು ಪರವಾಗಿಲ್ಲ ಸರ್, ಆದ್ರೆ ಆ ಲಾಯರ್ ಸತ್ಯದೇವ್ ಇದನ್ನಲ್ಲ. ಸತ್ಯದೇವ್ ಈಗ ಪ್ರಾಕ್ಟೀಸ್ ಮಾಡ್ತಿಲ್ಲ ಅಲ್ವಾ? ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಸರ್, ಆದ್ರೆ ಆ ಹುಡುಗಿಗೆ ಏನೋ ಸಜೆಷನ್ ಕೊಡ್ತಾ ಇದ್ದಾನೆ ಸರ್. ನೀವು ಲಾಯರ್ ಸತ್ಯದೇವ್ ನೋಡ್ಕೊಳ್ಳಿ, ಈ ಕೇಸ್ ನಾನು ನೋಡ್ಕೊಳ್ತೀನಿ. ಸತ್ಯದೇವ್ ಸರ್, ನೀವು ಯಾರು ಅಂತ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಿಟ್ಟೆ, ಸಾರಿ ಸರ್. ಅವ್ರಿಗೆ ಹೆದರ್ಕೊಂಡು ಯಾವ ಲಾಯರು ಬೇಲ್ ಅಪ್ಲೈ ಮಾಡೋದಕ್ಕೆ ಮುಂದಕ್ಕೆ ಬರ್ತಿಲ್ಲ ಸರ್. ನಮಗೂ ಈ ಕೋರ್ಟು ಕೇಸು ಎಲ್ಲ ಅಯೋಮಯವಾಗಿದೆ ಸರ್. ಏನ್ ಮಾಡ್ಬೇಕು ಏನೋ ನಮಗೊಂದೂ ಗೊತ್ತಾಗ್ತಿಲ್ಲ ಸರ್. ನಮ್ಮ ಪಲ್ಲವಿ ಹೊರಗೆ ಬರ್ತಾಳ? ನಾವು ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಸರ್, ಏನ್ ನಡೆದ್ರು ಕಣ್ಣು ಮುಚ್ಕೊಂಡು ಅನುಸರಿಸ್ಕೊಂಡು ಹೋಗೋಣ ಅಂದ್ರೆ ಆತ್ಮಾಭಿಮಾನ ಅಡ್ಡ ಬರ್ತಿದೆ. ತಿರುಗ್ ನಿಂತು ಎದುರ್ಸೋಣ ಅಂದ್ರೆ ಸಮಾಜ ನಿಂದಿಸ್ತಿದೆ. ಮನೆಯವ್ರಿಗೋಸ್ಕರ ಹಳ್ಳಿಯಿಂದ ಸಿಟಿಗೆ ಬಂದು ಕೆಲಸ ಮಾಡ್ತಿದ್ದೀನಿ. ಕಷ್ಟಪಟ್ಟು ಕೆಲಸ ಮಾಡೋದನ್ನ ಬಿಟ್ಟು ನನಗಿನ್ನೇನೂ ಗೊತ್ತಿಲ್ಲ. ನಾವೀಗ ಈ ಸಿಟಿಯಿಂದ ಹೊರಗೆ ಹೋಗೋದ್ ಬಿಟ್ಟು ನಮಗೀಗ ಬೇರೆ ಯಾವ ದಾರಿನೂ ಇಲ್ಲ ಸರ್. ನೀವೇ ಹೇಗಾದರೂ ಬೇಲ್ ಅಪ್ಲೈ ಮಾಡಿದ್ರೆ, ಬೇಲ್ ಕೊಡಿಸಿದ್ರೆ. ಜನರಿಗೋಸ್ಕರ ಎಷ್ಟೊಂದು ಕಳ್ಕೊಂಡ್ರಿ, ಆದ್ರೆ ನೀವು ದೂರ ಆಗಿ ಜನ ಜೀವನೇ ಕಳ್ಕೊತಿದ್ದಾರೆ. ನಿಮ್ಮ ಮೌನ ನಮ್ಮಂತವ್ರಿಗೆ ಶಾಪ ಆಗಬಾರ್ದು ಸರ್. ಈಗಲೂ ಕೂಡ ಭಿಕ್ಷೆ ಬೇಡಿದ್ರೆ ಅನ್ನ ಸಿಗುತ್ತೆ, ಕಷ್ಟಪಟ್ಟರೆ ನೀರ್ ಸಿಗುತ್ತೆ, ಆದ್ರೆ ಏನೇ ಮಾಡಿದ್ರು ನಮ್ಮಂತ ಸಾಮಾನ್ಯರಿಗೆ ನ್ಯಾಯ ಮಾತ್ರ ಸಿಗಲ್ಲ ಸರ್.